ನಮ್ಮ ಬ್ಯಾಂಕ್ನಲ್ಲಿ ರೈತರ ಸಾಲಗಳು ಬಹಳಷ್ಟು ಸುಸ್ತಿಯಾಗಿದ್ದಾವೆ. ಕಾರಣ ಬೇಕಾದಷ್ಟು ಕಾರಣಗಳಿದೆ. ಅದರಲ್ಲಿ ಒಂದು ಬರ ಬಂದಿದ್ದರಿಂದ, ಮಳೆ ಇಲ್ಲದೆ ಬರ ಬಂದು ಬಹಳ ವರ್ಷ ರೈತರಿಗೆ ಬೆಳೆಯನ್ನು ಬೆಳಿಲಿಕ್ಕಾಗಲಿಲ್ಲ. ಅವರ ಬೆಳೆ ಕೆಲವೊಬ್ಬರು ರೈತರು ಬೆಳೆಯನ್ನು ಬೆಳೆದರು, ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಅವರಿಗೆ ಬೆಲೆ ಸಿಕ್ಕಲಿಲ್ಲ. ಹೀಗಾಗಿ ಆರ್ಥಿಕ ಸಂಕಷ್ಟವನ್ನು ಅನುಭವಿಸಿದ್ದರಿಂದ ಈ ಸಾಲಗಳನ್ನು ತೀರಿಸುವುದು ಬಹಳ ಅವರಿಗೆ ಕಷ್ಟವಾಗಿ ಕಂಡು ನಮ್ಮ ಬ್ಯಾಂಕಿನ ಲೆಕ್ಕದಲ್ಲಿ ಅದೆಲ್ಲ ಸುಸ್ತಿಯಾಗುವಂತಾಗಿ ಉಳ್ಕೊಳ್ತು. ಹಾಗಾಗಿ ಬ್ಯಾಂಕ್ ಈಗ ಇಂಥ ಒಂದು ಸುಸ್ತಿ ಸಾಲಗಳನ್ನು ತೀರಿಸುವುದಕ್ಕೋಸ್ಕರ ಒನ್ ಟೈಮ್ ಸೆಟ್ಲ್ಮೆಂಟ್ OTS ಅದನ್ನು ರಿನ್ ಸಮಾಧಾನ್ ಅಂತ ಹೇಳಿ ನಾಮಕರಣ ಮಾಡಿ ಈ ಋಣವನ್ನು ತೀರಿಸಲಿಕ್ಕೆ ಅದಕ್ಕೊಂದು ಸಮಾಧಾನ, ಋಣ ಸಮಾಧಾನ. ಹಾಗಾಗಿ ರಿನ್ ಸಮಾಧಾನ ಅಂತೇಳಿ ಒಂದು ಸ್ಕೀಮನ್ನು ಮಾಡಿ ಅದರಲ್ಲಿ 2016 March 31 ಒಳಗೆ ಏನೇನು ಸಾಲಗಳು ಸುಸ್ತಿಯಾಗಿದ್ದಾವೆ ಆ ಸಾಲಗಳನ್ನು ಈ ವ್ಯಾಪ್ತಿಗೆ ತಂದಿದ್ದಾರೆ. ಇದರಲ್ಲಿ ಏನು ಅಂತ ಹೇಳಿದ್ರೆ, ಅಕೌಂಟ್ನಲ್ಲಿ ಯಾವಾಗ ಸುಸ್ತಿ ಆಗಿದೆ ಅಲ್ಲಿಂದ ಈಚೆಗೆ ಅಕೌಂಟಿಗೆ ಬಡ್ಡಿ ಬೀಳುವುದಿಲ್ಲ. ಯಾವ ಬಡ್ಡಿ ಇದೆ ಆ ಬಡ್ಡಿಯನ್ನು ಬ್ಯಾಂಕು ಮನ್ನಾ ಮಾಡ್ತಾ ಇದೆ. ಜೊತೆಗೆ ಇರುವಂತಹ ಒಂದು ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಅದರಲ್ಲೂ ಸಹ ಒಂದು 20-25% ಕಡಿಮೆ ಮಾಡಿ ಬಹಳ ನಿಮಗೆ ಅನುಕೂಲವಾಗುವಂಥ ಒಂದು ಪರಿಸ್ಥಿತಿಯನ್ನು ಮಾಡಿದ್ದಾರೆ. ಈ ಲಾಭವನ್ನು ತಾವುಗಳು ಪಡ್ಕೊಳ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಇದು ಎಲ್ಲಿವರೆಗೆ ಅಂದರೆ 31 October 2017 ಇತ್ತು. ಆದರೆ ಈಗ ಅದನ್ನು ಮತ್ತೆ ಮುಂದುವರೆಸಿ ವಿಸ್ತರಿಸಿ 31 March ಮಾಡುವ ಒಂದು ಸಂಭವ ಇದೆ. ಅದಕ್ಕೆ ನಮಗೆ ಅಫಿಷಿಯಲ್ ಆಗಿ ಕಮ್ಯುನಿಕೇಶನ್ ಬರಬೇಕಷ್ಟೇ. ಅದು ಬಂದ ಕೂಡಲೇ ಈ ವಿನ್ ಸಮಾಧಾನ ಉಪಯೋಗವನ್ನು ತಾವುಗಳೆಲ್ಲ ಪಡ್ಕೊಳ್ಬಹುದು. ಇದು ಯಾವ ಎಲ್ಲ ಸಾಲಗಳಿಗೂ ಅನ್ವಯಿಸ್ತದೆ. 2016 March 31 ಹಿಂದೆ ಯಾವ ಸಾಲಗಳು ಸುಸ್ತಿಯಾಗಿದೆ ಅದಕ್ಕೆ ಇದು ಅನ್ವಯವಾಗುತ್ತೆ. ಈ ಸಾಲದ ಋಣ ಸಮಾಧಾನ OTS ಸ್ಕೀಮ್ನಲ್ಲಿ ತಾವುಗಳು ಏನು ಮಾಡಬೇಕು ಅಂದರೆ ಬ್ಯಾಂಕಿಗೆ ಬಂದು ನಿಮ್ಮ ಲೋನ್ ಅಕೌಂಟನ್ನು ಪರಿಶೀಲಿಸಿ ಅದರಲ್ಲಿ ಸೆಟ್ಲ್ಮೆಂಟ್ ಅಮೌಂಟ್, ಈಗ ನಾನು ಏನು ಹೇಳಿದೆ ಆ ರೀತಿಯಲ್ಲಿ ಒಂದು ಸೆಟ್ಲ್ಮೆಂಟ್ ಅಮೌಂಟನ್ನು ಬ್ಯಾಂಕ್ ತಮಗೆ ತಿಳಿಸುತ್ತೆ. ಅದರ ಪ್ರಕಾರ ನೀವು ಅದರಲ್ಲಿ ಒಂದು 10% ಅಡ್ವಾನ್ಸ್ ಆಗಿ ಕಟ್ಟಬೇಕಾಗುತ್ತೆ. ಆಮೇಲೆ ಉಳಿದ ಹಣವನ್ನು ಕಂತುಗಳ ರೂಪದಲ್ಲಿ ಒಂದು 3-4 ಟೈಮ್ ಕೊಟ್ಟು 31 March ಉಳಿದ ಹಣವನ್ನು ಸಂಗ್ರಹ ಮಾಡಿದರೆ ನಿಮ್ಮ ಸಾಲ ಏನಿದೆ ಬ್ಯಾಂಕ್ನಲ್ಲಿ ಅದು ತೀರುತ್ತೆ. ಅದು ತೀರಿದ ನಂತರ ಮತ್ತೆ 1 ಕಳೆದು ಹೊಸ ಸಾಲ ಬೇಕಾದಲ್ಲಿ ಬ್ಯಾಂಕು ಅದನ್ನು ನಿಮಗೆ ಒದಗಿಸಿಕೊಡುತ್ತೆ. ಇದು ದಿನ್ ಸಮಾಧಾನ OTS ಬಗ್ಗೆ ಬಹಳ ಸಂಕ್ಷಿಪ್ತವಾದ ಒಂದು ವಿಚಾರ.